ನಮಸ್ಕಾರ ವೀಕ್ಷಕರೇ. ಕೊನೆಗೂ ಚುನಾವಣಾ ಬಾಂಡ್ ಮಾಹಿತಿ ಬಹಿರಂಗ ಆಗಿದೆ. ರಾಜಕೀಯ ಮತ್ತು ಕಾರ್ಪೊರೇಟ್ ಕ್ಷೇತ್ರಗಳ ನಡುವಿನ ಅಪವಿತ್ರ ಮೈತ್ರಿ ಈಗ ಬಟಾ ಬಯಲಾಗಿದೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೆ ಇದ್ವು. ಚುನಾವಣಾ ಬಾಂಡ್ ಹಗರಣ ಈ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇದೆ. ಹೇಗೆ ಅಂತೀರಾ? ಇಲ್ಲೊಂದು ಸುದ್ದಿ ಇದೆ ಕೇಳಿ. ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ ಕನ್ಸರ್ನ್ ವಿ ಕಂಟಿನ್ಯೂ ವಿತ್ ಫೇಸ್ಡ್ ರಿಡಕ್ಷನ್ ಇನ್ ರೇಟ್ಸ್. ಕರೆಂಟ್ಲಿ ಅ ಲೋವರ್ ರೇಟ್ ಆಫ್ 25% ಇಸ್ ಓನ್ಲಿ ಅಪ್ಲಿಕಬಲ್ ಟು ಕಂಪನೀಸ್ ಹ್ಯಾವಿಂಗ್ ಆನ್ಯುವಲ್ ಟರ್ನ್ ಓವರ್ ಅಪ್ ಟು 250 crores. ಐ ಪ್ರಪೋಸ್ ಟು ವೈಡನ್ ದಿಸ್ ಟು ಇನ್ಕ್ಲೂಡ್ ಆಲ್ ಕಂಪನೀಸ್ ಹ್ಯಾವಿಂಗ್ ಆನ್ಯುವಲ್ ಟರ್ನ್ ಓವರ್ ಆಫ್ ಅಪ್ ಟು 400 crores. ಕಾರ್ಪೊರೇಟ್ ಕಂಪನಿಗಳ ಗಳಿಕೆಯ ಮೇಲಿನ ತೆರಿಗೆ ಪ್ರಮಾಣವನ್ನ 2019-20 ಸಾಲಿನಿಂದ ಅನ್ವಯ ಆಗುವಂತೆ ಕೇಂದ್ರ ಸರ್ಕಾರ 25%-22% ಮತ್ತು 22%-15% ಇಳಿಕೆ ಮಾಡಿತ್ತು. ಸಿರಿವಂತ ಕಂಪನಿಗಳಿಗೆ ತೆರಿಗೆ ಕಡಿತ ಯಾಕೆ ಅಂತ ಕೇಳಿದ್ರೆ, ಹೀಗೆ ಮಾಡೋದ್ರಿಂದ ಕಂಪನಿಗಳಿಗೆ ಉಳಿತಾಯ ಜಾಸ್ತಿ ಆಗತ್ತೆ. ಆ ಉಳಿತಾಯದ ಲಾಭವನ್ನ ಕಂಪನಿಗಳು ಹೂಡಿಕೆ ಮಾಡಲು ಬಳಸ್ಕೊಳ್ತವೆ. ಇದರಿಂದ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಹೂಡಿಕೆ ಹೆಚ್ಚಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಈ ವಾದದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಸರ್ಕಾರದ ಲೆಕ್ಕಪತ್ರಗಳೇ ಹೇಳ್ತಾ ಇದ್ದಾವೆ. ತೆರಿಗೆ ಕಡಿತ ಮಾಡಿದ ನಂತರದ 2 ವರ್ಷಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ 2 ಲಕ್ಷ ಕೋಟಿಗೂ ಹೆಚ್ಚು ಮೊತ್ತದ ಆದಾಯ ನಷ್ಟ ಆಗಿದೆ. ಈ ರೀತಿ ತೆರಿಗೆ ಕಡಿತ ಮಾಡಿದ್ರಿಂದ ಆದ ಲಾಭ ಏನು ಅನ್ನೋದಕ್ಕೆ ಕೇಂದ್ರ ಸರ್ಕಾರದ ಬಳಿ ಉತ್ತರನೇ ಇಲ್ಲ. ಚುನಾವಣಾ ಬಾಂಡ್ ಹಗರಣ ಗಮನಿಸಿದ್ರೆ ಸಾಕು, ಕಾರ್ಪೊರೇಟ್ ಕಂಪನಿಗಳ ತೆರಿಗೆ ಏಕೆ ಕಡಿತ ಮಾಡಲಾಗ್ತಾ ಇದೆ ಎಂಬುದನ್ನ ಸುಲಭವಾಗಿ ತಿಳಿದುಕೊಳ್ಬಹುದು. ನೆನಪಿರಲಿ, ಹೀಗೆ ತೆರಿಗೆ ಕಡಿತದಿಂದ ಉಂಟಾಗುವ ನಷ್ಟವನ್ನ ತುಂಬಬೇಕಾದವರು ನಮ್ಮ ನಿಮ್ಮಂತ ಜನಸಾಮಾನ್ಯರು. ಇನ್ನು ಕಾರ್ಪೊರೇಟ್ ತೆರಿಗೆ ಕಡಿತ ಮಾಡುವಾಗ ಹಣಕಾಸು ಸಚಿವಾಲಯ ಹಲವು ಷರತ್ತುಗಳನ್ನು ವಿಧಿಸಿತ್ತು. ತೆರಿಗೆ ಕಡಿತದ ಲಾಭ ಆಯ್ಕೆ ಮಾಡಿಕೊಳ್ಳುವವರಿಗೆ ತೆರಿಗೆಯ ಇತರ ವಿನಾಯಿತಿಗಳು ದೊರೆಯುವುದಿಲ್ಲ ಅಂತ ಹೇಳಿತ್ತು. ಹೊಸ ತೆರಿಗೆ ಪದ್ಧತಿಯ ಜೊತೆಗೆ ವಿನಾಯಿತಿಗಳು ಇದ್ದ ಹಳೆಯ ತೆರಿಗೆ ಪದ್ಧತಿಯನ್ನ ಸರ್ಕಾರ ಉಳಿಸ್ಕೊಂಡಿತ್ತು. ಹೆಚ್ಚಿನ ಕಂಪನಿಗಳು ಹಳೆಯ ತೆರಿಗೆ ಪದ್ಧತಿಯಲ್ಲೇ ಉಳಿದ್ವು. ಇದರಿಂದ ಸರ್ಕಾರಕ್ಕೆ ವಿನಾಯಿತಿ ರೂಪದಲ್ಲಿ ಆದಾಯನೂ ನಷ್ಟ ಆಯಿತು. ತೆರಿಗೆ ಕಡಿತದ ರೂಪದಲ್ಲೂ ಆದಾಯ ನಷ್ಟ ಆಯಿತು. ಎರಡೂ ಕಡೆ ನಷ್ಟ ಆದ ಕಾರಣ ಒಟ್ಟು ನಷ್ಟದ ಮೊತ್ತ ಭಾರಿ ಪ್ರಮಾಣದಲ್ಲೇ ಏರಿಕೆಯಾಗಿದೆ. 2018-19 2022-23 ಮಧ್ಯೆ ತೆರಿಗೆಯ ಇತರೆ ವಿನಾಯಿತಿಗಳ ಕಾರಣಕ್ಕೆ ಸರ್ಕಾರಕ್ಕೆ 7.10 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ತೆರಿಗೆ ಕಡಿತದಿಂದ ಆದ 2.28 ಲಕ್ಷ ಕೋಟಿಯನ್ನು ಸೇರಿಸಿದ್ರೆ ನಷ್ಟದ ಮೊತ್ತ 9.38 ಲಕ್ಷ ಕೋಟಿ ರೂಪಾಯಿಯಷ್ಟು ಆಗಿದೆ. ಕಾರ್ಪೊರೇಟ್ ವಲಯದಿಂದ ಪ್ರತಿ ವರ್ಷ ಆಗ್ತಾ ಇದ್ದ ಹೂಡಿಕೆ ಪ್ರಮಾಣ ಇತ್ತೀಚಿನ ವರ್ಷಗಳಲ್ಲಿ ಇಳಿಕೆ ಆಗ್ತಾ ಇದೆ. ತೆರಿಗೆ ಕಡಿತದ ವಿನಾಯಿತಿ ನಿರೀಕ್ಷಿತ ಪ್ರಮಾಣದ ಲಾಭವನ್ನು ನೀಡಿಲ್ಲ ಅನ್ನೋದು ಇದು ಸೂಚಿಸುತ್ತೆ. 2022-23 ಮತ್ತು 2023-24 ಸಾಲಿನಲ್ಲಿ ಆಗಿರುವ ಹೂಡಿಕೆ ಎಷ್ಟು ಎಂಬುದನ್ನ ಸರ್ಕಾರ ಇನ್ನೂ ಲೆಕ್ಕಾಚಾರನೇ ಮಾಡಿಲ್ಲ. ಹೀಗಾಗಿ ಕಾರ್ಪೊರೇಟ್ ತೆರಿಗೆ ಕಡಿತ ಮಾಡಿದ್ರಿಂದ ದೇಶದ ಆರ್ಥಿಕತೆಗೆ ಈವರೆಗೆ ಆದ ಲಾಭವೇನು ಎಂಬುದನ್ನ ಜನರ ಮುಂದೆ ಇಡೋದಕ್ಕೆ ಸರ್ಕಾರದ ಬಳಿ ಉತ್ತರನೇ ಇಲ್ಲ. ಕಾರ್ಪೊರೇಟ್ ತೆರಿಗೆ ಕಡಿತ ಮಾಡೋದ್ರಿಂದ ಉದ್ಯೋಗಾವಕಾಶ ಏರಿಕೆ ಆಗ್ತಾನೆ ಹೋಗುತ್ತೆ ಅಂತ ಹಣಕಾಸು ಸಚಿವಾಲಯ ಹೇಳಿತ್ತು. ಸರ್ಕಾರದ ಈ ಕ್ರಮದಿಂದ ಎಷ್ಟು ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ ಅಂತ ಕೇಳಲಾದ ಪ್ರಶ್ನೆಗೂ ಕೂಡ ಸರ್ಕಾರದ ಬಳಿ ಉತ್ತರ ಇಲ್ಲ. ಇದರ ಜೊತೆಗೆ ಕಾರ್ಪೊರೇಟ್ ತೆರಿಗೆ ಏರಿಕೆ ಪ್ರಮಾಣನೂ ಇಳಿಕೆಯಾಗಿದೆ. ತೆರಿಗೆ ಕಡಿತದ ಮೊದಲ ವರ್ಷಗಳಲ್ಲಿ ಹೂಡಿಕೆ ಚಟುವಟಿಕೆಗಳು ಏರಿಕೆಯಾದ ಕಾರಣ ತೆರಿಗೆ ಸಂಗ್ರಹನೂ ಏರಿಕೆಯಾಗಿತ್ತು. ಆದರೆ ನಂತರದ ವರ್ಷಗಳಲ್ಲಿ ಅದೇ ಪ್ರಮಾಣದ ಬೆಳವಣಿಗೆ ಕಾಯ್ದುಕೊಳ್ಳುವಲ್ಲಿ ಕಾರ್ಪೊರೇಟ್ ವಲಯ ವಿಫಲ ಆಗಿದೆ. ಆದರೆ ಕಡಿತ ಕ್ರಮನೂ ನಿರೀಕ್ಷಿತ ಲಾಭ ನೀಡಿಲ್ಲ ಎಂಬುದನ್ನು ಇದು ಸೂಚಿಸುತ್ತೆ. ತೆರಿಗೆ ಕಡಿತ ಮಾಡಿದಾಗ ಅದಕ್ಕೆ ವಿರೋಧ ಪಕ್ಷಗಳಿಂದ ಭಾರೀ ಆಕ್ಷೇಪ ವ್ಯಕ್ತವಾಗಿತ್ತು. ಇದರಿಂದ ಸರ್ಕಾರಕ್ಕೆ ತೆರಿಗೆ ನಷ್ಟ ಆಗುತ್ತೆ, ಅದನ್ನು ಬರೆಸ್ಕೊಳ್ಳೋದಕ್ಕೆ ಬೇರೆ ತೆರಿಗೆಗಳನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ, ಅದರಿಂದ ಸಾಮಾನ್ಯ ಜನರಿಗೆ ಹೊರೆಯಾಗುತ್ತೆ ಅನ್ನೋದು ವಿರೋಧ ಪಕ್ಷಗಳ ಕಳವಳ ಆಗಿತ್ತು. ಆ ಮಾತು ಈಗ ನಿಜ ಕೂಡ ಆಗ್ತಾ ಇದೆ.
ಈ ತೆರಿಗೆ ಪದ್ಧತಿ ತುಂಬಾ ಅಪಾಯಕಾರಿ ಅಂತ ಆಕ್ಸ್ಫಾರ್ಮ್ ಇಂಡಿಯಾ ವರದಿ ಮಾಡಿತು. ಭಾರತದಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾರ್ಪೊರೇಟ್ ತೆರಿಗೆಯನ್ನ ಭಾರಿ ಪ್ರಮಾಣದಲ್ಲಿ ಕಡಿತ ಮಾಡಲಾಗಿದೆ. ಜೊತೆಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಹಲವು ಭತ್ತೆ ಮತ್ತು ವಿನಾಯಿತಿಗಳನ್ನ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಪ್ರತಿ ವರ್ಷ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ನಷ್ಟವಾದ ಈ ಆದಾಯವನ್ನು ತುಂಬಿಸ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ GST ಮತ್ತು ಇಂಧನಗಳ ಮೇಲಿನ ಮೌಲ್ಯವರ್ಧಿತ ತೆರಿಗೆಗಳ ದರವನ್ನು ಏರಿಕೆ ಮಾಡಿದೆ ಅಂತ ವರದಿ ಹೇಳುತ್ತೆ. ಅತಿ ಶ್ರೀಮಂತರ ಪರವಾದ ತೆರಿಗೆ ನೀತಿಯ ಪರಿಣಾಮವಾಗಿ ಬಡವರ್ಗ ಮತ್ತು ಮಧ್ಯಮ ವರ್ಗದ ಜನರ ಆದಾಯ ಇಳಿಕೆಯಾಗ್ತಾನೇ ಇದೆ. ಇದರ ಪರಿಣಾಮ ದೇಶದ ಒಟ್ಟು ಸಂಪತ್ತಿನಲ್ಲಿ ಈ ಜನರ ಸಂಪತ್ತಿನ ಪಾಲು ಕುಸಿತಾ ಇದೆ. ಇದೇ ಸಂದರ್ಭದಲ್ಲಿ ಅತಿ ಶ್ರೀಮಂತರ ಪಾಲು ಏರಿಕೆ ಆಗ್ತಾ ಇದೆ ಅಂತ ವರದಿಯಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ದೇಶದ ಶೇಕಡ 10%ರಷ್ಟಿರುವ ಅತಿ ಶ್ರೀಮಂತರು GST ರೂಪದಲ್ಲಿ ಪಾವತಿಸಿದ ತೆರಿಗೆ ಪ್ರಮಾಣ ಶೇಕಡ 3%ರಷ್ಟು ಮಾತ್ರ. ಈ ವರ್ಗ ಕಡಿಮೆ ಪ್ರಮಾಣದ ತೆರಿಗೆನ ಪಾವತಿ ಮಾಡ್ತಾ ಇರೋ ಕಾರಣ ಅವರ ಸಂಪತ್ತು ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಬಡವರು ಹೆಚ್ಚು ತೆರಿಗೆ ಪಾವತಿ ಮಾಡ್ತಾ ಇರೋ ಕಾರಣ ಅವರ ಸಂಪತ್ತು ಏರಿಕೆನೇ ಆಗ್ತಾ ಇಲ್ಲ ಅಂತ ವರದಿ ಹೇಳುತ್ತೆ. ಕಾರ್ಪೊರೇಟ್ ತೆರಿಗೆ ಕಡಿತ ಮಾಡಿದ್ರಿಂದ ಇಲ್ಲಿವರೆಗೂ ಕೇಂದ್ರ ಸರ್ಕಾರಕ್ಕೆ 10 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಅಬ್ಬಬ್ಬಾ ಅಂದರೆ 50-60 ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಬಡವರಿಗೆ ಸಹಾಯ ಮಾಡ್ತಾ ಇದೆ. ಈ ಯೋಜನೆಗಳನ್ನು ಬಿಟ್ಟಿ ಭಾಗ್ಯಗಳು ಅಂತಾನೆ ಲೇವಡಿ ಮಾಡ್ತಾರೆ. ಆದರೆ ಕಾರ್ಪೊರೇಟ್ ಶ್ರೀಮಂತರಿಗೆ ತೆರಿಗೆ ಕಡಿತದ ಹೆಸರಿನಲ್ಲಿ 10 ಲಕ್ಷ ಕೋಟಿ ನಷ್ಟ ಆದರೂ ಯಾರು ಈ ಬಗ್ಗೆ ಮಾತನಾಡೋದೇ ಇಲ್ಲ. ಈ ಕೇಂದ್ರ ಸರ್ಕಾರ ಬಡವರ ಪರಾನೋ ಶ್ರೀಮಂತರ ಪರಾನೋ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.